ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಬಾಬಾ ಇನ್ನೊಂದ್ ಚಪಾತಿ ಸಾಕಮ್ಮ, ತಿಂದ ಮೇಲೆ ಹಾಕ್ಸ್ಕೋತೀನಿ. ರೀ ನಿಮ್ಗೆ? ನನಗೆ ಊಟ ಬೇಡ, ಒಂದ್ ಲೋಟ ಮಜ್ಜಿಗೆ ಕೊಡು ಸಾಕು. ಹೇಯ್, ರಾತ್ರಿ ಹೊತ್ತು ಯಾರಾದ್ರೂ ಮಜ್ಜಿಗೆ ಕೊಡಿತಾರೇನ? ಯಾಕೋ ಹಸ್ವಿಲ್ಲ ಅಣ್ಣ, ಶೀತ ಆಗುತ್ತೆ ಕಣ. ಸರಿ, ಒಂದ್ ಲೋಟ ಹಾಲು ತಗೊಂಬ. ಬಾಬಾ ಅವರು ಅಪರೂಪಕ್ಕೆ ಇಷ್ಟೊತ್ತಲ್ಲಿ ಮಜ್ಜಿಗೆ ಕುಡಿತೀನಿ ಅಂತ ಹೇಳ್ತಿದ್ದಾರೆ, ಖುಷಿ ಪಡಿ. ಕುಡಿ ಕುಡಿ, ಆದ್ರೆ ಏನಾದ್ರೂ ತಿನ್ಬಿಟ್ಟು ಆಮೇಲೆ ಕುಡಿ. ಸರಿ ಅಣ್ಣ. ಇವತ್ತು ಚೌಟ್ರಿಗೆ ಹೋಗಿ ಮಂಟಪಕ್ಕೆ ಅಲಂಕಾರ ಯಾವ್ಯಾವ ತರ ಇರ್ಬೇಕು ಅಂತೆಲ್ಲ ಬುಕ್ ಮಾಡ್ಬಿಟ್ಟು ಬಂದಿದೀವಿ. ನಮ್ಮ ಮನೇಲಿರೋ ಒಬ್ಬಳೆ ಹೆಣ್ಮಗಳು ಮದ್ವೆ ಕಣಮ್ಮ, ಅದ್ದೂರಿಯಾಗಿ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ಯಾವ ಹೊಡೆ ತಡೆನೂ ಬರಬಾರ್ದು. ನೀನೇನಮ್ಮ ಹೇಳ್ತೀಯಾ? ಸರಿನಪ್ಪ. ಏನೋ ಸರಿ ಅಂತ ನಿಟ್ಟುಸಿರು ಬಿಟ್ಕೊಂಡು ಹೇಳ್ತಾ ಇದ್ದಲ್ಲಮ್ಮ, ಐಶ್ವರ್ಯನೇ ಸರಿ ಅಂತ ಒಪ್ಕೊಂಡಿದ್ದು ಆಯ್ತಲ್ಲ, ನಿಂದೇನು? ನೀನ್ ಯಾಕೆ ಮುಹೂರ್ತಿ ನೀ ತರ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಸಂತೋಷವಾಗಿರಮ್ಮ. ಅಣ್ಣ, ಯಾರು ಏನೇ ಹೇಳಿದ್ರು ಮದ್ವೆ ನೀವು ಅನ್ಕೊಂಡಿರೋ ಹಾಗೆ ಅದ್ದೂರಿಯಾಗೆ ನಡೆಯೋದು. ಹಂಗೆಲ್ಲ ಆಗಲ್ಲ ಕೀರ್ತಿ, ಇದು ಕುಟುಂಬ, ಇಲ್ಲಿ ಎಲ್ಲರೂ ಆಸೆ ಅಭಿಪ್ರಾಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತೀರ್ಮಾನ ತಗೋಬೇಕು. ಈ ರೀತಿ ಒತ್ತಾಯವಾಗಿ ಮದುವೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಮ್ಮ, ನೀನ್ ಯಾಕೇನು ಮಾತಾಡದೆ ಸುಮ್ನಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ನೀನೇನಪ್ಪ ಐತೆ, ಮತ್ತೆ ಮೊದ್ಲಿಂದ ಶುರು ಮಾಡ್ತಾ ಇದ್ದಲ್ಲ, ಯಾರ್ಯಾರು ಒತ್ತಾಯ ಮಾಡ್ತಾ ಇರೋದು? ಏನಾಗ ಐಶ್ವರ್ಯ ರೂಮ್ ಒಳಗಡೆ ಇದ್ದಾಳೆ, ಕರ್ಕೊಂಬಮ್ಮ. ಬರ್ತಾ ಬರ್ತಾ ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾರೆ, ಕರೆದೇನವ? ಐಶೋ ಬಾಮ್ಮ ಇಲ್ಲಿ ಹೇಳಮ್ಮ, ಎಲ್ರಿಗೂ ಅರ್ಥ ಆಗೋಂಗೆ ಹೇಳಮ್ಮ, ಈ ಮದುವೆ ನೀನು ಯಾಕೆ ಒಪ್ಕೊಂಡೆ ಅಂತ. ಅದು ಜನನಿ ಅದಕ್ಕೆ. ಓಹೋ, ಇವಾಗ ಅವಳು ನಿನ್ಗೆ ಅತ್ಕೆ ಆಗ್ಬಿಟ್ಲ? ಏ ಕೇಳ್ತೆ, ಈಗದು ಮುಖ್ಯನಾ? ಅದನ್ನೆಲ್ಲ ಬಿಟ್ಟಾಕಪ್ಪ. ಐಶೋ, ಈಗ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳಮ್ಮ. ಈ ಮದುವೆಗೆ ನೀನು ಯಾಕೆ ಒಪ್ಕೊಂಡೆ? ನಾನು ಹೇಳಿದ ತಕ್ಷಣ ಎಸ್ ಕೆ ಆರ್ ಮನೆಯಿಂದ ಯಾಕೆ ನೀನು ಹೊರಟು ಬಂದ್ಬಿಟ್ಟೆ ಅದನ್ನು ಹೇಳಮ್ಮ. ಅದು ಹೇಗಿದ್ರು ಎಸ್ ಕೆ ಆರ್ ಫ್ಯಾಮಿಲಿ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಆದ್ಮೇಲೂ ನಾನು ಮದ್ವೆ ಮಾಡ್ಕೊಂಡು ಆ ಮನೆಗೆ ಹೋದ್ರೆ ನಾನ್ ನೆಮ್ಮದಿಯಾಗಿ ಸಂಸಾರ ಮಾಡಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಒಪ್ಕೊಂಡೆ. ಹೇ ಏನಪ್ಪ ಐತೆ, ಸಾಕಾ ಬೇಕಾ? ನೀನ ಈ ತರ ಒದ್ದಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಐಶ್ವರ್ಯ, ತುಂಬಾ ಸಂತೋಷ ನಮ್ಮ, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅಮ್ಮ ತಾಯಿ, ನನ್ನ ಹೆತ್ತ ತಾಯಿ, ಹಿಂಗ್ಯಾಕಮ್ಮ ಇದ್ಯಾ ಇಲ್ದಿರೋದನ್ನೆಲ್ಲ ಮನಸ್ಸು ಕಚ್ಕೊಂಡು ಓಡಾಡಕ್ ಹೋಗ್ಬೇಡ. ಈ ಮನೆಗೆ ದೊಡ್ಡೋಳು ಅನ್ನೋ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾ ಶಾಸ್ತ್ರವನ್ನು ನೀನೇ ಮಾಡ್ಬೇಕು, ಸರಿನಾ? ಮಾ ಹೇಳಮ್ಮ. ಹ್ಮ್, ಇದೆಲ್ಲ ಇರ್ಲಿ, ಎಲ್ಲಿ ಬಾರ್ಗವಿ ಕಾಣಿಸ್ತಾ ಇಲ್ಲ? ಓಹೋ, ಅಲ್ಲಿದ್ಯಾ? ಸ್ಟೋರ್ ರೂಮ್ ಅಲ್ಲಿ ಬಚ್ಚಿಟ್ಕೊಂಡ್ಬಿಡ ತಾನೆ, ಬರ ಇಲ್ಲಿ. ಅಮ್ಮ, ಮದ್ವೆಗಿನ 20 ದಿನನೇ ಇರೋದು, ಆಗ್ಲೇ ನಾನು ಲಗ್ನ ಪತ್ರಿಕೆನ ಹಂಚಕ್ ಶುರು ಮಾಡ್ಬಿಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಂಬಿಡಿ. ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ಬೇಕು.
ಒಬ್ರು ಬಟ್ಟೆ ಬರೆ ತೊಳ್ಕೋಗಿ, ಒಬ್ರು ಒಡವೆ ತೊಳ್ಕೋಗ್ಲಿ, ಇನ್ನೊಬ್ರು ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಬರ್ಲಿ. ಹಂಗ ಮಾಡಿದ್ರೇನೆ ಬೇಗ ಬೇಗ ಕೆಲಸಗಳು ಮುಗಿಯೋದು. ಸರಿನಾ? ಹ್ಮ್ ಸರಿ ಬಾಬಾ. ಏನ್ ಸರಿ? ಬೇಡ ಬೇಡ ಬೇಡ, ನಿನ್ನೇ ನೋಡ್ಕೊಳಕ್ ಏನಾದ್ರು ಬಿಟ್ಬಿಟ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬಿಡ್ಚ. ಬರ್ಗವೆ, ಮನೇಲಿ ಏನೇನ್ ಒಡವೆ ಇದೆ ಅಂತೆಲ್ಲ ನೋಡ್ಕೊಂಡು ಎಲ್ಲ ಒಂದ್ ಲೆಕ್ಕ ಹಾಕ್ಬಿಟ್ಟು ಅಮ್ಮನ್ ತೋರಿಸ್ಬಿಟ್ಟು ಯಾವ್ದು ತಗೋಬೇಕು ಬೇಡ ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಟು ಹೋಗ್ ತಗೊಂಬಂದ್ ಬಿಡಮ್ಮ. ಆಮೇಲೆ ಇನ್ನೊಂದ್ ಮುಖ್ಯವಾದ ವಿಷಯ, ತಾಳಿನು ನೀನೇ ತಗೋಬೇಕು. ಯಾಕೆ ಹೇಳು? ನೀನೇ ತಾನಮ್ಮ ಈ ಮನೆಗೆ ಹಿರಿ ಸೊಸೆ, ಅದಕ್ಕೆ ತಾಳಿನೂ ನೀನೇ ತರಬೇಕು. ಅಕ್ಕ, ತಾಳಿನ ಗಂಡಿನ ಮನೆ ಕಡೆಯವ್ರ ತಾನೇ ತರಬೇಕು. ಶಾಸ್ತ್ರನು ಇವ್ರಿಗೆ ಇಷ್ಟ ಬಂದಂಗ ಮಾಡ್ತಿದ್ದಾರಲ್ಲ ಅಕ್ಕ. ಆಮೇಲೆ ಒಣೆ ಬಾವಾ, ಈ ಮೂರ್ತಿಗೆ ಬೇಕಾಗಿರೋ ಸೀರೆನೆಲ್ಲ ನೀನ್ ತಂದ್ಬಿಡು. ಈ ಸೀರೆ ಅಂದ ತಕ್ಷಣ ಎಲ್ಲರೂ ಕುಣ್ಕೊಂಡು ಒಟ್ಟಿಗೆ ಹೋಗ್ಬಿಡ್ಬೇಡ್ರಮ್ಮ. ಎಷ್ಟು ಜನ ಬೇಕೋ ಅಷ್ಟು ಜನ ಹೋದ್ರೆ ಸಾಕು. ಸರಿನಾ? ಸರಿ ಬಾವಾ. ಅಮ್ಮ ನನಗ ಗೊತ್ತಾಯ್ತು ಬಾವಾ, ಮನೆಗೆ ಬೇಕಾಗಿರೋಂತ ತಟ್ಟೆ ಲೋಟ ಪಾತ್ರೆ ಪಗಡೆ ಚೊಂಬು ಎಲ್ಲ ಹೋಗಿ ತಗೊಂಡ್ ಬರ್ಬೇಕು ಅಷ್ಟೇ ತಾನೆ. ತರ್ತೀವಿ ಬಿಡಿ. ಏನಮ್ಮ ದಿನ ಮಾತಾಡೋದಕ್ಕಿಂತ ಇವತ್ತು ತುಂಬಾ ಆಸಕ್ತಿಯಿಂದ ಮಾತಾಡ್ತಾ ಇದ್ಯಾ? ಬಾವಾ ಮದ್ವೆ ಅಲ್ವಾ ಬಾವಾ. ಓಹೋ, ಈ ಮದ್ವೆ ನಡೆಯೋದು ನಿನ್ಗೆ ತುಂಬಾ ಸಂತೋಷ ಆಗ್ತಾ ಇದ್ಯಾ? ಅಯ್ಯೋ, ಐಶ್ವರ್ಯನೇ ಮದ್ವೆಗೆ ಒಪ್ಕೊಂಡ್ ಮೇಲೆ ನಮ್ದೇನಿದೆ ಬಾವಾ? ಖುಷ್ ಖುಷಿಯಾಗಿ ಜವಾಬ್ದಾರಿ ಎಲ್ಲ ನಮ್ ತಲೆ ಮೇಲೆ ಹೊತ್ಕೊಂಡು ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೇಕಲ್ವಾ? ಏನಮ್ಮ ಭಾರ್ಗವೇ, ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಇಲ್ಲ ರೀ, ನಾವೆಲ್ಲ ಮಾತಾಡಿದ್ರೆ ಸುಮ್ನೆ ಕನ್ಫ್ಯೂಸ್ ಆಗತ್ತೆ ಅಂತ. ನೀವಿಷ್ಟೆಲ್ಲ ತೀರ್ಮಾನ ಮಾಡಿ ಕೆಲ್ಸನ ವಹಿಸ್ಕೊಟ್ಟಿದ್ದೀರಲ್ಲ, ಎಲ್ಲಾನೂ ನೀವ್ ಹೇಳ್ದಾಗೆ ಸರಿಯಾಗಿ ಮಾಡ್ತೀವಿ ಬಿಡಿ. ಏನೋ ಕಾಲೇಳೋ ತರ ಹೇಳ್ತಾ ಇದ್ಯಾ? ಒಂದ್ ಕೆಲ್ಸ ಹೇಳಿದ್ರೆ ಸರಿ ರೇ ಮಾಡ್ತೀನಿ ಅಂತ ಹೇಳೋದ್ ಬಿಟ್ಬಿಟ್ಟು ನನಗೆ ಕಿಂಡಲ್ ಮಾಡ್ತಾ ಇದ್ಯಾ? ನೋಡು, ನನಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ನಾನೊಬ್ನೇ ನಿಂತ್ಕೊಂಡು ಎಲ್ಲ ಮಾಡ್ಬಿಡ್ತೀನಿ. ದುಡ್ಡು ಬಿಸಾಕಿದ್ರೆ ಸಾಕು, ಅಂಗಡಿಯವನು ಮನೆ ಕೊಟ್ಬಿಟ್ಟು ಹೋಗ್ತಾನೆ. ಮತ್ತೆ ಬಾಬಾ ನಮಗೂ ಹೋಗಕ್ಕೆ ಹೇಳ್ತಿದ್ದೀರಾ? ಏನು ಅಂತ ಹೇಳ್ತಾ ಇದ್ದೀರಾ ಅಕ್ಕ? ಅವರು ಹೇಳಿದ್ದನ್ನೆಲ್ಲ ಮಾಡಕ್ಕೆ ಗುಲಾಮ್ರ ತರ ನಾವಿದೀವಲ್ಲ ಅಂತ ಸಂತೋಷ ಪಡಕ್ಕೆ. ನಾರಿಲ್ ಬಂದ್ ಮಾತಾಡಕ್ ಹೇಳಿದ್ದು, ನಿನ್ ಕೆಲ್ಸ ಏನಿದೆ ಅದು ನೋಡ್ಕೊಂಡು ಹೋಗು. ನನ್ ಕೆಲ್ಸ ನಂಗ್ ನೋಡ್ಕೊಳ್ಳೋದು ಗೊತ್ತು, ತಾವ್ ಹೇಳೋ ಅವಶ್ಯಕತೆ ಇಲ್ಲ. ನೋಡು ಚೆನ್ನಾಗ್ ನೋಡು, ಮನೆ ಕೆಲಸ ಮಾಡಿದ್ರೆ ಗುಲಾಮ್ರ ಆಗ್ಬಿಡ್ತಾರ. ಮಾತ್ ಮಾತ್ಗೂ ತಿರ್ಗಿಸ್ ಮಾತಾಡೋದೇ ಆಗೋಯ್ತು. ಇಲ್ಲಿ ನೋಡೇ ಭಾರ್ಗವಿ, ಈ ಮದ್ವೆ ನಡೀಲೇಬೇಕು ಅಂತ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ನೀನು ಬೇರೆಯವ್ರ ಮಾತು ಕೇಳ್ಕೊಂಡು ಏನೇನು ಯೋಚನೆ ಮಾಡೋದು, ಬೇಡದವ್ರ ಕೆಲಸ ಮಾಡೋದು ಅಂಥದ್ದನ್ನೆಲ್ಲ ಮಾಡಕ್ ಹೋದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನಾನೇನ್ ಹೇಳ್ತೀನೋ ಆ ಕೆಲಸ ಮಾತ್ರ ಮಾಡ್ಬೇಕು. ಅರ್ಥ ಆಯ್ತಲ್ಲ ಅಣ್ಣ? ಇದನ್ನೆಲ್ಲ ಇವ್ರ ಹತ್ರ ಯಾಕೆ ಹೇಳ್ತಿದ್ದೀರಾ? ಅದ ನಾವೇ ಮಾಡ್ಬೋದಲ್ವಾ? ಹೌದು ರೀ. ಒಂದ್ ಕೆಲ್ಸ ಮಾಡೋಣ, ನೀವ್ ಹಾಕೊಂಡಿದ್ದೀರಲ್ಲ ಶರ್ಟು ಸೇಮ್ ಇಂತದ್ದೆ, ಅವಳ ಮುಹೂರ್ತಕ್ಕೆ ಒಂದ್ ಸೀರೆ ತಂದು ಕೊಟ್ಬಿಡಿ, ಸಕ್ಕತ್ತ ಕಾಣುತ್ತೆ. ನೀವು ನಿಮ್ ಸೆಲೆಕ್ಷನ್? ಹೌದು ಕಣೆ, ನನ್ ಸೆಲೆಕ್ಷನ್ ಚೆನ್ನಾಗಿಲ್ಲ. ಚೆನ್ನಾಗಿದ್ದೀರ ನಿನ್ನ ಯಾಕೆ ಮದ್ವೆ ಆಗ್ತಾ ಇದ್ದೆ? ಬರ್ತಾ ಬರ್ತಾ ಮೈಯಲ್ಲೆಲ್ಲ ಕೊಬ್ಬು ಜಾಸ್ತಿ ಆಗಿದೆ, ಅದು ಬಾಯಲ್ಲೂ ಜಾಸ್ತಿ ಆಗ್ತಾ ಇದೆ. ಅಯ್ಯಯ್ಯಯ್ಯಯ್ಯ, ಆಗ್ಲೇ ಶುರು ಹಚ್ಕೊಂಬಿಟ್ರ ನಿಮ್ಮಿಬ್ರು ಪಂಚಾಯ್ತಿನಾ? ಹಂಗಲ್ಲ ಕಣ ಕೀರ್ತಿ, ಮನೆ ಸೊಸೆರಿಗೆ ಅಂತ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಅದನ್ನ ಇವ್ರುಗಳೇ ಮಾಡ್ಬೇಕು. ಆಗ್ಲೇ ಎಲ್ಲ ಸರಿಯಾಗಿರೋದು. ಸೊಸೆರು ಮಾತ್ರ ಅಲ್ಲ, ಈ ಮನೆ ಬೀಗ್ರೂ ಅಷ್ಟೆ, ಅವರು ಇಲ್ಲಿಗೆ ಬಂದು ಎಲ್ಲ ಕೆಲಸನೂ ತಲೆ ಮೇಲೆ ಹೊತ್ಕೊಂಡು ಮಾಡ್ಬೇಕು. ಹಂಗಿದ್ರೆ ತಾನೆ ಮದುವೆ ಮನೆ ಕಳೆ ಬರೋದು. ಬೀಗ್ರಾ? ಅವ್ರನ್ನ ಕರೀತೀರಾ? ಅಮ್ಮ ಅಮ್ಮ ತಾಯಿ, ನಮ್ ಬೀಗ್ರಾಕ್ ಬರ್ಬೇಕು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಈಗ ನಾನು ಹೇಳಿದ ಕೆಲಸನ ಮೊದಲು ಮಾಡಿ. ಅಂಗಡಿಗೆ ಹೋಗ್ಬೇಕಾದ್ರೆ ನೀವು ಮೂರು ಜನ ಹೋದ್ರೆ ಸಾಕಮ್ಮ, ಅನಾವಶ್ಯಕವಾಗಿ ಮಾತಾಡ್ತಾಳಲ್ಲ ಅವಳನ್ನೆಲ್ಲ ಕರ್ಕೊಂಡು ಹೋಗ್ಬೇಡಿ, ಅವಳನ್ನೆಲ್ಲ ದೂರನೇ ಇಡಿ. ಅವ್ರು ಕರೆದ್ರು ಬರಲ್ಲ ಬಿಡಿ, ಅವ್ರಿಗೆ ಮಾನ ರೋಷ ಎಲ್ಲ ಇದೆ. ಯಾಕೆ ನಿನಗಿಲ್ವಾ? ಇಲ್ಲ. ಅದ್ ಗೊತ್ತು ಬಿಡು. ಈ ಮದುವೆ ಒಂದು ಮುಗಿಲಿ, ಯಾರ್ಯಾರ ಮಾನ ರೋಷ ಹೆಚ್ಚಾಗಿದೆಯೋ ಅದನ್ನೆಲ್ಲ ಕಡಿಮೆ ಮಾಡ್ತೀನಿ. ಮಾತಾಡಕ್ ಬಿಟ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ?
ಹೋಗಮ್ಮ, ಹೋಗಿ ಕೆಲಸ ನೋಡೋಕು. ಏ ಬರ್ಗವೇ,